ಇನ್ನು ಸರ್ಕಾರಕ್ಕೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ ಸಾಲು ಸಾಲು ಪ್ರತಿಭಟನೆಗಳನ್ನು ಸರ್ಕಾರ ಎದುರಿಸಬೇಕಾಗಿದೆ ಈಗ ಮತ್ತೆ ಚುನಾವಣೆ ಸಮಯ ಆಗಿರೋದ್ರಿಂದ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್ ಮೇಲೆ ಟೆನ್ಷನ್ ಆಗ್ತಾ ಇದೆ ಸರ್ಕಾರದ ವಿರುದ್ಧ ಮತ್ತೆ ಸಾರಿಗೆ ನೌಕರರು ಸಮರವನ್ನ ಸಾರ್ತಾ ಇದ್ದಾರೆ ಸಾರಿಗೆ ಸಚಿವರ ಜೊತೆಗಿನ ಸಂಧಾನ ಸಭೆ ಏನಿದೆ ಅದು ವಿಫಲ ಆಗಿದೆ ಶ್ರೀರಾಮುಲು ಅವರು ನೆನ್ನೆ ಸಭೆಯನ್ನ ಕರೆದಿದ್ರು ಆದರೆ ಆ ಸಭೆ ಸಫಲ ಆಗಿಲ್ಲ ಹಾಗಾಗಿ ಮಾರ್ಚ್ 24 ರಂದು ಮುಷ್ಕರಕ್ಕೆ ಸಾರಿಗೆ ಸಿಬ್ಬಂದಿ ಸಜ್ಜಾಗಿದ್ದಾರೆ ಸಾರಿಗೆ ನೌಕರರ ವೇತನ ಹೆಚ್ಚಳಕ್ಕೆ ಸರ್ಕಾರ ಹಿಂದೇಟನ್ನ ಹಾಕಿದೆ ಹಾಗಾಗಿ ರಾಜ್ಯದಲ್ಲಿ ಬಸ್ ಅನ್ನು ನಿಲ್ಲಿಸಿ ಮುಷ್ಕರ ನಡೆಸುವುದಕ್ಕೆ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ವಾಯುವ್ಯ ಕಲ್ಯಾಣ ಸಾರಿಗೆ ಸಿಬ್ಬಂದಿಗಳು ಮುಷ್ಕರದಲ್ಲಿ ಭಾಗಿಯಾಗುತ್ತಾರೆ ಕುಟುಂಬ ಸಮೇತರಾಗಿ ಮುಷ್ಕರದಲ್ಲಿ ಭಾಗಿಯಾಗುವುದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಸಾರಿಗೆ ನೌಕರರ ಬೇಡಿಕೆಯನ್ನು ಗಮನಿಸಬೇಕು ಸುಮಾರು 25% ಅಷ್ಟು ವೇತನ ಹೆಚ್ಚಳ ಮಾಡಬೇಕು ಎಲ್ಲಾ ಸಾರಿಗೆ ನೌಕರರಿಗೆ ವೈದ್ಯಕೀಯ ಸೌಲಭ್ಯವನ್ನ ನೀಡಬೇಕು ಪ್ರತಿ ತಿಂಗಳು ಹೊರ ರೋಗಿ ಚಿಕಿತ್ಸಾ ವೆಚ್ಚಕ್ಕಾಗಿ 2000 ರೂಪಾಯಿಯನ್ನ ನೀಡಬೇಕು ಕಳೆದ ಬಾರಿ ಮುಷ್ಕರದ ವೇಳೆ ವಜಾಗೊಂಡಂತ ನೌಕರರನ್ನು ಕೂಡ ಮರು ನೇಮಕ ಮಾಡಬೇಕು ಗುತ್ತಿಗೆ ಆಧಾರದ ಮೇಲೆ ಸಿಬ್ಬಂದಿ ನೇಮಕವನ್ನ ನಿಲ್ಲಿಸಬೇಕು ಕೂಡಲೇ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನುವಂತ ಏನು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಸಾರಿಗೆ ನೌಕರರು ಈಗ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಗ ಸಂಧಾನ ಸಭೆ ಏನು ಅದು ವಿಫಲ ಆಗಿದೆ ಹಾಗಾಗಿ ಈಗ ಮತ್ತೆ ಮುಷ್ಕರಕ್ಕೆ ಧುಮುಕ್ತಾ ಇದ್ದಾರೆ ಆ ದಿನ ಅಂದ್ರೆ 24 ರಂದು ಎಲ್ಲಾ ಬಸ್ಗಳು ಸ್ಥಗಿತ ಆಗುತ್ತಾ ಸಾರ್ವಜನಿಕ ಸಾಕಷ್ಟು ಅಥವಾ ಪ್ರಯಾಣಿಕರಿಗೆ ತೊಂದರೆ ಆಗುವ ಲಕ್ಷಣಗಳಿದೆ ಜಿಎಸ್ಟಿ ಸರ್ಕಾರಿ ನೌಕರರು ಕಳೆದ ಕೆಲ ದಿನಗಳ ಹಿಂದೆ ಮುಷ್ಕರವನ್ನು ಕೂಡ ಮಾಡಿ ಸರ್ಕಾರ ಅವರ ಬೇಡಿಕೆಯನ್ನ ಈಡೇರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಸರ್ಕಾರ ಅವರ ವೇತನವನ್ನ ಹೆಚ್ಚಳ ಮಾಡಿದ ಬೆನ್ನಲ್ಲಿ ಈಗ ಸಾರಿಗೆ ನೌಕರರು ಕೂಡ ನಮಗೂ ಕೂಡ ವೇತನವನ್ನ ಹೆಚ್ಚಳ ಮಾಡಿ ಅಂತ ಮುಷ್ಕರಕ್ಕೆ ಕೂಡ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಮುಷ್ಕರಕ್ಕೆ ಕರೆ ಕೊಟ್ಟಂತ ಹಿನ್ನೆಲೆಯಲ್ಲಿ ನಿನ್ನೆ ಸಾರಿಗೆ ಸಚಿವರಾದಂತ ಶ್ರೀರಾಮುಲು ಕೂಡ ಸಭೆಯನ್ನ ಕೂಡ ಮಾಡಿದ್ರು ಆದ್ರೆ ಸಂಧಾನ ಸಭೆ ವಿಫಲ ಆದ ಕಾರಣದಾಗಿ ಇದೇ ತಿಂಗಳು 24ನೇ ತಾರೀಕಿನಿಂದ ಮುಷ್ಕರವನ್ನ ಮಾಡಕ್ಕೆ ಸಾರಿಗೆ ನೌಕರರು ಕೂಡ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಯಾಕಂದ್ರೆ 2020ರಿಂದ ಹೋರಾಟ ಮಾಡ್ತಾನೆ ಬಂದಿದ್ದಾರೆ ಯಾಕಂದ್ರೆ ನಿಯಮದ ಪ್ರಕಾರ 2020ರಲ್ಲಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು ಆದ್ರೆ 2016ರಿಂದ ಸಾರಿಗೆ ನೌಕರರಿಗೆ ವೇತನವನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಸರ್ಕಾರ ಕೂಡ ಮಾಡಿರಲಿಲ್ಲ 2016ರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯ ಅವರು ಕೂಡ 12.5% ವೇತನವನ್ನ ಪರಿಷ್ಕರಣೆ ಮಾಡುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು ಆದ್ರೆ 7-8 ವರ್ಷ ಆದ್ರೂ ಕೂಡ ಸರ್ಕಾರ ಸಾರಿಗೆ ನೌಕರರ ವೇತನವನ್ನ ಪರಿಷ್ಕರಣೆ ಮಾಡದ ಕಾರಣದಾಗಿ ಈಗ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಸಿಡಿದೇಳ್ತಾ ಇದ್ದಾರೆ ಚುನಾವಣಾ ಹೊತ್ತಿನಲ್ಲಿ ಸಾರಿಗೆ ನೌಕರರು ಮುಷ್ಕರವನ್ನ ಮಾಡ್ತಿರೋ ಕಾರಣದಾಗಿ ಸರ್ಕಾರಕ್ಕೆ ಕೂಡ ತುಂಬಾ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಕೂಡ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಇದೇ ತಿಂಗಳು 24ನೇ ತಾರೀಕಿಂದ ರಾಜ್ಯದ 4 ಸಾರಿಗೆ ನಿಗಮದ ನೌಕರರು ಕೂಡ ಮುಷ್ಕರವನ್ನ ಮಾಡಿ ಸರ್ಕಾರಕ್ಕೆ ಬಿಸಿಯನ್ನು ಮುಟ್ಟಿಸಬೇಕು ಅನ್ನೋ ಕಾರಣಕ್ಕಾಗಿ ಮುಷ್ಕರವನ್ನ ಕೂಡ ಮಾಡ್ತಾ ಇದ್ರೆ ಅಂದ್ರೆ 24ನೇ ತಾರೀಕಿಂದ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿಯಿಂದ ಯಾವುದೇ ಸಾರಿಗೆ ನಿಗಮದ ಬಸ್ಗಳನ್ನ ರಸ್ತೆಗೆ ಇಳಿಸದಂತೆ ಪ್ರತಿಭಟನೆ ಮಾಡಕ್ಕೆ ಈಗ ಮುಂದಾಗಿದ್ದಾರೆ ಹೀಗಾಗಿ ಸರ್ಕಾರ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಿ ಒಂದು ವೇಳೆ ಸಂಧಾನ ಮಾಡಿಲ್ಲ ಅಂದ್ರೆ ರಾಜ್ಯಾದ್ಯಂತ ಮತ್ತೆ ಮುಷ್ಕರ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಯಾಕಂದ್ರೆ 2021ರಲ್ಲಿ ಕೂಡ ಸಾಕಷ್ಟು ಮುಷ್ಕರ ಆಗಿತ್ತು 14 ದಿನಗಳ ಕಾಲ ಮುಷ್ಕರವನ್ನ ಮಾಡಿ ಸರ್ಕಾರದ ವಿರುದ್ಧ ಸಮರವನ್ನ ಕೂಡ ಸಾರಿದ್ರು ಆದ್ರೆ ಸರ್ಕಾರ ಇಲ್ಲಿವರೆಗೂ ಅವರ ಬೇಡಿಕೆಗಳನ್ನ ಈಡೇರಿಸಬೇಕಾಗಿದ್ದಾಗಿ ಈಗ ಮುಷ್ಕರಿಗೆ ಕೂಡ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಅಂದ್ರೆ 24ನೇ ತಾರೀಕು ಕೆಎಸ್ಆರ್ಟಿಸಿ ಆಗ್ಲಿ ಬಿಎಂಟಿಸಿ ಆಗ್ಲಿ ರಸ್ತೆಗೆ ಇಳಿದಿಲ್ಲ ನಮ್ಮ ಬೇಡಿಕೆ 25% ವೇತನವನ್ನ ಪರಿಷ್ಕರಣೆ ಮಾಡಲೇಬೇಕು ಅಂತ ಒತ್ತಾಯವನ್ನ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ ಆದ್ರೆ ಸರ್ಕಾರ ಇನ್ನು ಕೆಲ ದಿನಗಳ ಇರೋ ಕಾರಣದಾಗಿ ಸರ್ಕಾರ ಮತ್ತೊಂದು ಸುತ್ತಿನ ಸಭೆಯನ್ನ ಮಾಡಿ ಮಾತುಕತೆ ಮಾಡಿಲ್ಲ ಅಂದ್ರೆ ಸಂಧಾನ ಮಾಡಿದ್ರೆ 24ರಿಂದ ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ಬಿಎಂಟಿಸಿ ಸೇರಿದಂತೆ ಸರ್ಕಾರಿ ಬಸ್ಗಳು ಕೂಡ ಸಂಪೂರ್ಣವಾಗಿ ಸ್ತಬ್ಧ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಒಂದು ವೇಳೆ ಬಸ್ಗಳು ಸಂಚಾರ ಸಂಪೂರ್ಣವಾಗಿ ಸ್ತಬ್ಧ ಆದ್ರೆ ಜನಸಾಮಾನ್ಯರಿಗೆ ಇಡೀ ಜನಜೀವನ ವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ ಹೀಗಾಗಿ ಸರ್ಕಾರ ಚುನಾವಣಾ ಹೊತ್ತಿನಲ್ಲಿ ಒಂದು ವೇಳೆ ಮಾತುಕತೆಯನ್ನ ಮಾಡಿ ಸಭೆಯನ್ನ ಮಾಡಿ ಅವರ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂದ್ರೆ ಸರ್ಕಾರಕ್ಕೂ ಕೂಡ ತುಂಬಾ ಡ್ಯಾಮೇಜ್ ಕೂಡ ಆಗುತ್ತೆ ಯಾಕಂದ್ರೆ ವಿಧಾನಸಭಾ ಚುನಾವಣೆ ಸಮೀಪದಲ್ಲಿದೆ ಇಂತಹ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮುಷ್ಕರ ಮಾಡ್ತಿರೋ ಕಾರಣದಾಗಿ ಸರ್ಕಾರಕ್ಕೂ ಕೂಡ ತುಂಬಾ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಇರೋ ಕಾರಣದಾಗಿ ಸರ್ಕಾರ ವೇತನ ಪರಿಷ್ಕರಣೆ ಸಂಬಂಧವನ್ನ ಯಾವ ರೀತಿ ಬಗೆಹರಿಸುತ್ತೆ ಅನ್ನೋದು ಕೂಡ ನೋಡ್ಬೇಕಾಗಿರುವಂತದ್ದು ಇದು ಅಷ್ಟೇ ಥ್ಯಾಂಕ್ ಯು ಕೃಷ್ಣಮೂರ್ತಿ